ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಈ ಕನ್ನಡ ಆಲ್ ರೌಂಡ್ ಚಾನೆಲ್ ಗೆ ತಮಗೆ ಸ್ವಾಗತ. ರಾಜ್ಯ ಸರ್ಕಾರದಿಂದ ಇದೀಗ ಎಲ್ಲಾ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಲಾಗಿದೆ. ಸೋ ಈ ಹಿಂದೆ 2021ರ ರಾಜ್ಯ ಬಜೆಟ್ ಮಂಡನೆ ಈಗಾಗಲೇ ಆಗಿತ್ತು. ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ. सो वट्टु महिळेयरिगे 2 कोटि रूपायि वरेगे साल सौलभ्यवन्न ಒದಗಿಸುವ ಕುರಿತು ಇದೀಗ ಸಿಎಂ ಯಡಿಯೂರಪ್ಪನವರು ಈ ಹಿಂದೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಇದೀಗ ಎಲ್ಲಾ ಮಹಿಳೆಯರಿಗೆ ಈ ಯೋಜನೆಯ ಅಡಿ 3 ಲಕ್ಷ ರೂಪಾಯಿ ವರೆಗೆ ಹಣದ ಸಹಾಯಧನ ಸಿಗುತ್ತಿದೆ. ಇಲ್ಲಿ ಒಟ್ಟು 90,000 ರೂಪಾಯಿ ವರೆಗೆ ಸಬ್ಸಿಡಿ ಕೂಡ ಸಿಗುತ್ತದೆ. ಸೋ ಆ ಯೋಜನೆ ಯಾವುದು ಮತ್ತು ಹೇಗೆ ಅರ್ಜಿ ಸಲ್ಲಿಸುವುದು, ಬೇಕಾಗುವ ದಾಖಲಾತಿಗಳೇನು, ಅರ್ಜಿಯನ್ನು ಎಲ್ಲಿ ಸಲ್ಲಿಸುವುದು ಎಂಬುದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿ ಕೊಟ್ಟಿದ್ದೇವೆ. ಸೋ ವಿಡಿಯೋ ತುಂಬಾ ಉಪಯುಕ್ತವಾಗಿದ್ದು ನೀವು ಕೂಡ ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬೇಕಾ? ಹಾಗಾದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೂ ಇದೇ ರೀತಿ ಹೊಸ ಹೊಸ ಮಾಹಿತಿಯನ್ನು ನಿಮ್ಮ ಮೊಬೈಲ್ನಲ್ಲಿ ಪಡೆಯಲು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ನಾವು ತಿಳಿಸುತ್ತಿರುವ ಯೋಜನೆಯು ಮಹಿಳಾ ಉದ್ಯೋಗಿನಿ ಯೋಜನೆಯ ಬಗ್ಗೆ ವೀಕ್ಷಕರೇ. ಸೋ ಈ ಯೋಜನೆಯ ಅಡಿ ಹಲವರಿಗೆ ಮಾಹಿತಿ ಕೂಡ ಇದೆ. ಇನ್ನು ಹಲವು ಮಹಿಳೆಯರು ಈ ಯೋಜನೆಯ ಅಡಿ ಅರ್ಜಿಯನ್ನು ಸಲ್ಲಿಸಿ ಈ ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದಾರೆ. ಸೋ ಈ ಮಹಿಳಾ ಉದ್ಯೋಗಿನಿ ಯೋಜನೆಯ ಅಡಿ ಸ್ವಂತ ಉದ್ಯಮವನ್ನು ಅಂದರೆ ಯಾವುದೇ ಒಂದು ವ್ಯಾಪಾರವನ್ನು ಶುರು ಮಾಡಲು 3 ಲಕ್ಷ ರೂಪಾಯಿವರೆಗೆ ಹಣದ ಸಹಾಯಧನ ಸಿಗುತ್ತದೆ. ಇನ್ನು 90,000 ರೂಪಾಯಿವರೆಗೆ ಸಬ್ಸಿಡಿ ಕೂಡ ಸಿಗುತ್ತೆ ಸ್ನೇಹಿತರೆ. ಈ ಯೋಜನೆಗೆ ಯಾವುದೇ ವರ್ಗದವರು ಅರ್ಜಿಯನ್ನು ಸಲ್ಲಿಸಬಹುದು ವೀಕ್ಷಕರೇ. ಯಾವುದೇ ರೀತಿಯಿಂದ ವರ್ಗದ ತಾರತಮ್ಯವಿಲ್ಲ. ಕನಿಷ್ಠ 18 ವರ್ಷ ಮೇಲ್ಪಟ್ಟಿರಬೇಕು ಹಾಗೂ ಗರಿಷ್ಠ 55 ವರ್ಷ ಒಳಗಾಗಿರಬೇಕು. ಇನ್ನು ಬ್ಯಾಂಕ್ ಅಕೌಂಟನ್ನು ಹೊಂದಿರಬೇಕು. ಆಧಾರ್ ಕಾರ್ಡ್, BPL ರೇಷನ್ ಕಾರ್ಡ್ ಹಾಗೂ ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟ್, 4 ಭಾವಚಿತ್ರ ಮತ್ತು ಯಾವ ಉದ್ಯಮ ಅಂದರೆ ಯಾವ ಬಿಸ್ನೆಸ್ಸನ್ನು ಶುರು ಮಾಡುತ್ತೀರಿ ಅದರ ಬಗ್ಗೆ ಒಂದು ರಿಪೋರ್ಟ್ ಬೇಕಾಗುತ್ತೆ. ಎಲ್ಲ ದಾಖಲಾತಿಗಳು ಇದ್ದಲ್ಲಿ ನೀವು ಈ ಮಹಿಳಾ ಉದ್ಯೋಗಿನಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ವೀಕ್ಷಕರೇ. ಇನ್ನು ಈ ಯೋಜನೆಯ ಅಡಿ 3 ಲಕ್ಷ ರೂಪಾಯಿ ಸಾಲ ಸಿಗುತ್ತೆ. ಇನ್ನು ಈ 3 ಲಕ್ಷ ರೂಪಾಯಿದಲ್ಲಿ 90,000 ರೂಪಾಯಿ ಸಬ್ಸಿಡಿ ಹಾಗೂ 2,10,000 ರೂಪಾಯಿ ಸಾಲದ ರೂಪದಲ್ಲಿ ಸಿಗುತ್ತದೆ. ನೀವು ಆಮೇಲೆ ಮರುಪಾವತಿಯನ್ನ ಮಾಡಬೇಕು. ಇನ್ನು ಈ ಯೋಜನೆಗೆ ಮಹಿಳೆಯರು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿಯಲ್ಲಿ ಸಲ್ಲಿಸುವುದು ಅಂತ ಕೇಳಿದಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಭೇಟಿ ಕೊಡುವ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಈಗಾಗಲೇ ಈ ಮಹಿಳಾ ಉದ್ಯೋಗಿನಿ ಯೋಜನೆಯು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಚಾಲ್ತಿ ಇದ್ದು, ಒಂದು ಸಲ ನಿಮ್ಮ ಜಿಲ್ಲೆ ಯಾವುದು ಅಂತ ತಪ್ಪದೆ ಕಾಮೆಂಟ್ ಮಾಡಿ. ಆದಷ್ಟು ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.